ರಸ್ತೆ ಅಭಿವೃದ್ಧಿ ಯೋಜನೆಗಳಿಗೆ ನನಗೆ ಬಹಳ ಜನ ನೀವು ಶ್ರೇಯಸ್ಸನ್ನು ಕೊಡ್ತಾ ಇರ್ತೀರಿ. ಆದರೆ ಅದರ ನಿಜವಾದ ಶ್ರೇಯಸ್ಸು ಸಲ್ಲಬೇಕಾಗಿರೋದು ಒಂದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಅದರ ನಂತರ ಸಲ್ಲಬೇಕಾಗಿರೋದು ನಮ್ಮ ಅತ್ಯಂತ ಜನಪ್ರಿಯ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಸಾಹೇಬರಿಗೆ ಸಲ್ಲಬೇಕದು. ಒಂದು ರಸ್ತೆನಲ್ಲಿ 8,000 ಪ್ಯಾಸೆಂಜರ್ ಕಾರ್ ಯೂನಿಟ್ಗಳು ಹೋಗ್ತಾ ಇದೆ ಅಂದ್ರೆ, ಕಾರು ಹೋಗ್ತಾ ಇದೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ 2-ಲೈನ್ ಹೈವೇಗೆ ಅದು ಕ್ವಾಲಿಫೈ ಆಗುತ್ತೆ. ಅಬೌಟ್ 10,000 ಇತ್ತು ಅಂದ್ರೆ ಅದು 4-ಲೈನ್ ಕ್ವಾಲಿಫೈ ಆಗುತ್ತೆ. ಅಬೌಟ್ 25,000 ಇತ್ತು ಅಂತಂದ್ರೆ ಅದು 6-ಲೈನ್ ಕ್ವಾಲಿಫೈ ಆಗುತ್ತೆ. ಆದ್ರೆ ಈ ರೀತಿಯ ಪ್ರಪೋಸಲ್ಗಳನ್ನ ಕಳಿಸಿದಾಗ ಅದನ್ನ ಒಪ್ಕೊಂಡು DPR ಮಾಡಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡುವಂತದ್ದು ಇದೆಲ್ಲ ಬಹಳ ದೊಡ್ಡ ಕೆಲಸವಾಗುತ್ತೆ. ಅದು ಭಾರತ್ ಮಾಲಾ ಪರಿಯೋಜನೆಯನ್ನ 2015 ಜಾರಿಗೆ ತಂದು 1,000 ಕಿಲೋಮೀಟರ್ ರಸ್ತೆಯನ್ನು ಇಡೀ ದೇಶಾದ್ಯಂತ ನಿರ್ಮಾಣ ಮಾಡಿರುವಂತರು. ಮೈಸೂರು ಮತ್ತು ಬೆಂಗಳೂರು ಹೈವೇಗೂ ಕೂಡ ಮೋದಿಜಿಯವರು ಇಲ್ಲಿ ಬಂದು ಘೋಷಣೆ ಮಾಡಿದ ನಂತರ ಅದರ ಕನ್ಸ್ಟ್ರಕ್ಷನ್ಗೆ ಬಂದು ಭೂಮಿ ಪೂಜನೆ ಮಾಡಿ ಇವತ್ತದು ನಿರ್ಮಾಣ ಆಗಿದ್ರೆ ಅದಕ್ಕೆ ದೊಡ್ಡ ಶ್ರೇಯಸ್ಸು ಸಲ್ಲಬೇಕಾಗಿರುವಂತದ್ದು ನಮ್ಮ ನಿತಿನ್ ಗಡ್ಕರಿ ಸಾಹೇಬರಿಗೆ. ಅವರಿಗೆ ಸಮಸ್ತ ಮೈಸೂರಿಗರ ಪರವಾಗಿ ನಾನು ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಇವತ್ತು ಮೈಸೂರು ರಿಂಗ್ ರೋಡ್ ಅದು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿದ್ರೆ, ರಿಂಗ್ ರೋಡ್ಗೆ ಇವತ್ತು ನಾವು ಡಾಂಬರೀಕರಣವನ್ನು ಮಾಡಿದ್ರೆ ಅದಕ್ಕೂ ಕೂಡ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ಕಾರಣರಾಗಿದ್ದಾರೆ. ಇವತ್ತು ನರಸೀಪುರದಿಂದ ರಿಂಗ್ ರೋಡ್ವರೆಗೂ ಹಾಗೂ ರಿಂಗ್ ರೋಡ್ ನಂತರ ನಂಜನಗೂಡು ಜಂಕ್ಷನ್ ಇಂದ ಕೇರಳ ಬಾರ್ಡರ್ವರೆಗೂ 212 ಹೈವೇ ಇರ್ಬೋದು, 766 ಇರ್ಬೋದು, ಎರಡಕ್ಕೂ ಕೂಡ 140 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಅದರ ಡಾಂಬರೀಕರಣ ಆಗ್ತಿದ್ರೆ ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬರು ಕಾರಣ. ಇವತ್ತು ಹೂಟ್ಗಳಿನಲ್ಲಿ ದಕ್ಷ PU ಕಾಲೇಜ್ ಹತ್ರ 4-ಲೈನಿಂಗ್ ಮಾಡಿದೀವಿ, ಇವತ್ತು ಸರ್ವಿಸ್ ರೋಡ್ ಮಾಡಿದೀವಿ, ಅದಕ್ಕೂ ಗಡ್ಕರಿ ಸಾಹೇಬರು ಕಾರಣ. ಹಾಗೆ ನರಸೀಪುರ ರೋಡ್ ಅಲ್ಲಿ ದೊಡ್ಡಾಲದ ಮರದವರೆಗೂ 4-ಲೈನಿಂಗ್ ಮಾಡಿದೀವಿ, ಅಷ್ಟು ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬರು ಕಾರಣ. ಇಷ್ಟು ಮಾತ್ರ ಅಲ್ಲ, ಇವತ್ತು ಶಂಕುಸ್ಥಾಪನೆ ಆಗ್ತಿರೋದು ಲೆವೆಲ್ ಕ್ರಾಸಿಂಗ್ 1 ಮತ್ತು ಲೆವೆಲ್ ಕ್ರಾಸಿಂಗ್ 5. ಲೆವೆಲ್ ಕ್ರಾಸಿಂಗ್ 1 ಯಾವ್ದು ಅಂತಂದ್ರೆ ಈ ಪಕ್ಕದಲ್ಲಿರುವಂತಹ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿರುವಂತಹ ರೈಲ್ವೆ ಹಳಿ ಏನಿದೆ ಅಲ್ಲಿ ನಾವು ಅಂಡರ್ ಪಾಸ್ ಅನ್ನು ಮಾಡ್ತೀವಿ, ಅದಕ್ಕೂ ಕೂಡ 45 ಕೋಟಿ ದುಡ್ಡು ಕೊಟ್ಟರೆ ಯಾರಪ್ಪ ಅಂತಂದ್ರೆ ಅದಕ್ಕೆ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ. ಹಾಗೆ ರಾಯಲ್ ಇನ್ ಸರ್ಕಲ್ ಹತ್ರ ಅಲ್ಲೂ ಫ್ಲೈ ಓವರ್ ಬೇಕು, ಲೆವೆಲ್ ಕ್ರಾಸಿಂಗ್ ಇದೆ, ಅದಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ. ರಿಂಗ್ ರೋಡ್ ನಲ್ಲಿ 7 ಕಡೆ ಗ್ರೇಡ್ ಸಪರೇಟ್ ಗಳನ್ನ ಮಾಡ್ತಾ ಇದೀವಿ, ಅದಕ್ಕೂ ಶಂಕುಸ್ಥಾಪನೆ ಆಗ್ತಿದೆ, ಅದಕ್ಕೂ ಕೂಡ ದುಡ್ಡು ಕೊಟ್ಟವರು ಯಾರಪ್ಪ ಅಂತಂದ್ರೆ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಹುಣಸೂರಿನ ಶಾಸಕರಾಗಿರುವಂತಹ ಇಲ್ಲೇ ನಮ್ಮ ಹರೀಶ್ ಗೌಡರು ಇದ್ದಾರೆ. ಬೈಪಾಸ್ ಅಲ್ಲಿ ಹೋಗ್ಬೇಕಾದ್ರೆ ಕಂಜೆಷನ್ ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರವಾಗಿ ಆ ಸಮಸ್ಯೆ ನಿಭಾಯಿಸ್ಲಿಕ್ಕೋಸ್ಕರವಾಗಿ ಸುಮಾರು 86 ಕೋಟಿ ರೂಪಾಯಿ ಕೊಟ್ಟದ್ದು 4-ಲೈನಿಂಗ್ ಅನ್ನ ಹರೀಶ್ ಗೌಡರು ಅವ್ರತ್ತು ಮನವಿನ ಮಾಡಿಕೊಂಡ್ರು. ಆ ಮನವಿನ ನಾನು ನಿತಿನ್ ಗಡ್ಕರಿ ಸಾಹೇಬರಿಗೆ ಕೊಟ್ಟಿದ್ದೆ, ಅದನ್ನು ನರೇಂದ್ರ ಶರ್ಮಾ ಅವರ ಮುಖಾಂತರವಾಗಿ ಕಳಿಸ್ಕೊಟ್ಟಿದ್ದಕ್ಕೆ ಗಡ್ಕರಿ ಸಾಹೇಬರು 86 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಇವತ್ತು ನಿತಿನ್ ಗಡ್ಕರಿ ಸಾಹೇಬರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲಾ ಕಡೆಗೂ ರಿಂಗ್ ರೋಡ್ ನಲ್ಲಿ ಗ್ರೇಡ್ ಸಪರೇಟ್ಗಳೇನಿದೆ ಅಲ್ಲಿ GT ದೇವೇಗೌಡ ಸಾಹೇಬರು ಎಲ್ಲಾ ಕಡೆಯೂ ಸಮಸ್ಯೆ ಆಗುತ್ತೆ, ಬೋಗಾದಿ ರೋಡ್ ಅಲ್ಲಿ ಸಮಸ್ಯೆ, ಇಲ್ಲಿ ವಿಜಯನಗರ ಫೋರ್ ಸ್ಟೇಜ್ ಅಲ್ಲಿ ಸಮಸ್ಯೆ, ರಾಯಲ್ ಇನ್ ಸರ್ಕಲ್ ಹತ್ರ ಸಮಸ್ಯೆ, ಈ ತರ ಹೇಳಿದ್ರು. ಅದಕ್ಕೂ ದುಡ್ಡು ಕೊಟ್ಟು ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ಲಿಕ್ಕೆ ಬಂದಿದ್ರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಅದರ ಜೊತೆಗೆ ಮಾನ್ಯ ಸಚಿವರ ಎದುರುಗಡೆಗೆ ನಾನು ಒಂದೆರಡು ರಿಕ್ವೆಸ್ಟ್ಗಳನ್ನು ಕೂಡ ನಾನು ಕೊಡ್ಲಿಕ್ಕೆ ಬಯಸ್ತೀನಿ. ಗಡ್ಕರಿ ಸರ್, ಯು ವಿಸಿಟೆಡ್ ಮೈಸೂರು ವೇ ಬ್ಯಾಕ್ ಇನ್ 2022 ಆನ್ June 5th. ಅಟ್ ದಟ್ ಟೈಮ್ ಮೈಸೆಲ್ಫ್, ದೆನ್ ಮೂಡಾ ಚೇರ್ಮನ್ HV ರಾಜೀವ್ ಅಂಡ್ ಮೂಡಾ ಕಮಿಷನರ್ ದಿನೇಶ್, ವಿ ಆಲ್ ಕೇಮ್ ಅಂಡ್ ಮೆಟ್ ಯು ಅಂಡ್ ವಿ ಪ್ರಪೋಸ್ ಫಾರ್ ಎ ಪೆರಿಫರಲ್ ರಿಂಗ್ ರೋಡ್ ಫಾರ್ ಮೈಸೂರು. ಸರ್ ಸರ್ ದಿಸ್ ಮೈಸೂರು ಇಸ್ ಅ ಗ್ರೋಯಿಂಗ್ ಸಿಟಿ ವಿತ್ ದಿ ಕನ್ಸ್ಟ್ರಕ್ಷನ್ ಆಫ್ ಒನ್ ಹೈವೇ ಬಿಟ್ವೀನ್ ಮುಂಬೈ ಅಂಡ್ ಪುಣೆ ಯು ಚೇಂಜ್ ದಿ ಫೇಟ್ ಆಫ್ ಪುಣೆ ಸರ್ ಅಂಡ್ ಯು ಆರ್ ಗೋಯಿಂಗ್ ಟು ಡೂ ದಿ ಸೇಮ್ ಥಿಂಗ್ ಸೇಮ್ ಡೆವಲಪ್ಮೆಂಟ್ ಸೇಮ್ ಫ್ಯೂಚರ್ ಫಾರ್ ಮೈಸೂರು ಸರ್ ವಿತ್ ದಿ ಕನ್ಸ್ಟ್ರಕ್ಷನ್ ಆಫ್ 10-ಲೈನ್ ಹೈವೇ ಬಿಟ್ವೀನ್ ಮೈಸೂರು ಅಂಡ್ ಬ್ಯಾಂಗ್ಳೂರ್ ಯು ಆರ್ ಗೋಯಿಂಗ್ ಟು ಚೇಂಜ್ ದಿ ಫೇಟ್ ಆಫ್ ಮೈಸೂರು ಯು ಆರ್ ಆಲ್ರೆಡಿ ಚೇಂಜಿಂಗ್ ದಿ ಫೇಟ್ ಆಫ್ ಮೈಸೂರು ಬಟ್ ವೆನ್ ಮೈಸೂರು ಗ್ರೋಸ್ ವಿ ನೀಡ್ ಪೆರಿಫರಲ್ ಔಟರ್ ಪೆರಿಫರಲ್ ರಿಂಗ್ ರೋಡ್ ಸರ್ ಆಫ್ಟರ್ ಮೀಟಿಂಗ್ ಯು ಐ ಮೆಟ್ ದಿ ಆನರಬಲ್ ದೆನ್ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಸರ್ ಅಂಡ್ ದೆನ್ UD ಮಿನಿಸ್ಟರ್ ಭೈರತಿ ಬಸವರಾಜ್ ಸರ್ ದೇ ವರ್ ಕೈಂಡ್ ಎನಫ್ ಟು ರಿಲೀಸ್ 10 crore ಫಾರ್ ದಿ ಪ್ರಿಪರೇಷನ್ ಆಫ್ DPR ಫಾರ್ ದಿ ಪ್ರಪೋಸ್ಡ್ ಔಟರ್ ಪೆರಿಫರಲ್ ರಿಂಗ್ ರೋಡ್ ಆಫ್ ಮೈಸೂರು ಸರ್ ಐ ರಿಕ್ ಒನ್ಸ್ ದ DPR ಇಸ್ ಕಂಪ್ಲೀಟೆಡ್ ಐ ರಿಕ್ವೆಸ್ಟ್ ಯುವರ್ ಕೈಂಡ್ ಸೆಲ್ಫ್ ಟು ಸ್ಯಾಂಕ್ಷನ್ ದಿ ಎಂಟೈರ್ ಮನಿ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್
ಮೈಸೂರು ಔಟರ್ ಫೆರಿಫೆರಲ್ ರಿಂಗ್ ರೋಡ್ ಸರ್. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಆನ್ ಬಿಹಾಫ್ ಆಫ್ ಎವ್ರಿ ಮೈಸೂರಿಯನ್ ಸರ್. ಸರ್, ಅಂಡ್ ಒನ್ ಮೋರ್ ಥಿಂಗ್, ಯು ಹ್ಯಾವ್ ಆಲ್ರೆಡಿ ಸ್ಯಾಂಕ್ಷನ್ಡ್ ಎ ಫೋರ್ ಲೈನ್ ಹೈವೇ ಬಿಟ್ವೀನ್ ಪಾಲಳ್ಳಿ ಟು ಕುಶಾಲ್ ನಗರ್ ಅಟ್ ಎ ಕಾಸ್ಟ್ ಆಫ್ 4,130 crores. ವಿ ನೀಡ್ ಟು ಕನೆಕ್ಟ್ ದಿ ಪೋರ್ಟಲ್ ಸಿಟಿ ಮ್ಯಾಂಗ್ಳೂರ್. ಸೊ ವಿ ನೀಡ್ ಟು ಹ್ಯಾವ್ ಎ ಡಿ ಪಿ ಆರ್ ಬಿಟ್ವೀನ್ ಕುಶಾಲ್ ನಗರ್ ಟು ಮಾಣಿ. ಸರ್, ಐ ರಿಕ್ವೆಸ್ಟ್ ಯು ಟು ಇಮಿಡಿಯೇಟ್ಲಿ ಆರ್ಡರ್ ಫಾರ್ ದಿ ಪ್ರಿಪರೇಷನ್ ಆಫ್ ಡಿ ಪಿ ಆರ್ ಬಿಟ್ವೀನ್ ಕುಶಾಲ್ ನಗರ್ ಅಂಡ್ ಮಾಣಿ ಸರ್. ಸರ್, ಅಂಡ್ ಐ ಹ್ಯಾವ್ ಒನ್ ಮೋರ್ ರಿಕ್ವೆಸ್ಟ್ ಸರ್. ಸರ್, ಆಫ್ಟರ್ ದಿ ಕನ್ಸ್ಟ್ರಕ್ಷನ್ ಆಫ್ 10-line ಹೈವೇ ಬಿಟ್ವೀನ್ ಮೈಸೂರು ಅಂಡ್ ಬ್ಯಾಂಗ್ಳೂರು, ದ ಪೀಪಲ್ ಆಫ್ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಈವನ್ ದೇ ಹ್ಯಾವ್ ದೇರ್ ಓನ್ ಪ್ರಾಬ್ಲಮ್ ಸರ್. ದೇ ನೀಡ್ ಪ್ರಾಪರ್ ಎಂಟ್ರಿ ಅಂಡ್ ಎಕ್ಸಿಟ್ಸ್, ದೇ ನೀಡ್ ಫುಟ್ ಓವರ್ ಬ್ರಿಡ್ಜಸ್, ದೇ ನೀಡ್ ಅಂಡರ್ ಪಾಸಸ್ ಅಟ್ ಹಣಕೆರೆ ಅಂಡ್ ವೇರಿಯಸ್ ಅದರ್ ಪ್ಲೇಸಸ್ ಸರ್. ಐ ಹವ್ ಆಲ್ರೆಡಿ ರಿಕ್ವೆಸ್ಟೆಡ್ ಅಂಡ್ ಸುಮಲತಾ ಮೇಡಮ್ ಆಲ್ಸೋ ರಿಕ್ವೆಸ್ಟೆಡ್ ಮೆನಿ ಎ ಟೈಮ್ಸ್, ಅಂಡ್ ಯು ಆರ್ ಕೈಂಡ್ ಎನಫ್ ಟು ಸ್ಯಾಂಕ್ಷನ್ ನಿಯರ್ಲಿ 1,200 crore ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಫುಟ್ ಓವರ್ ಬ್ರಿಡ್ಜಸ್, ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ಸ್ ಅಂಡ್ ಅಂಡರ್ ಪಾಸಸ್ ಅಂಡ್ ಓವರ್ ಬ್ರಿಡ್ಜಸ್. ನೌ ದ ಫೈಲ್ ಇಸ್ ಬಿಫೋರ್ ದಿ ಸೆಕ್ರೆಟರಿ ಸರ್. ಐ ಬ್ರಾಟ್ ಇಟ್ ಯುವರ್ ನೋಟಿಸ್ ವೈಲ್ ಕಮಿಂಗ್ ಬ್ಯಾಕ್ ಕಮಿಂಗ್ ಫ್ರಮ್ ದಿ ಏರ್ಪೋರ್ಟ್. ಅಂಡ್ ದ ಮಿನಿಸ್ಟರ್ ಇಮಿಡಿಯೇಟ್ ಆಗಿ ಹೇಳಿದ್ರು ಮೆಂಬರ್ಸ್ ಮೆಂಬರ್ ಪ್ರಾಜೆಕ್ಟ್ಸ್ ಗೆ ವೆಂಕಟರಮಣ ಅವರಿಗೆ ಹೇಳಿ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ಹೇಳಿದ್ರು. ಐ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ದ ಪೀಪಲ್ ಆಫ್ ಮೈಸೂರು, ಮಂಡ್ಯ ಅಂಡ್ ರಾಮನಗರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ವಿ ಆರ್ ಫೇಸಿಂಗ್ ಲಾಟ್ ಆಫ್ ಕಂಜೆಷನ್ ಇನ್ ಮೈಸೂರು ಸಿಟಿ ಸರ್. ದ ಹೈವೇ ನಂಬರ್ 275 ಸ್ಟಾರ್ಟ್ ಫ್ರಮ್ ಮೆಟ್ರೋಪಾಲ್ ಸರ್ಕಲ್ ಸರ್. ವಿ ನೀಡ್ ಟು ಹ್ಯಾವ್ ಎ ಫ್ಲೈಓವರ್ ಫ್ರಮ್ ಮೆಟ್ರೋಪಾಲ್ ಸರ್ಕಲ್ ಟು ಇಲವಾಲ, ಅಂಡ್ ವಿ ನೀಡ್ ಟು ಹ್ಯಾವ್ ಅನದರ್ ಫ್ಲೈಓವರ್ ಫಾರ್ 212 ಹೈವೇ ಅಂಡ್ 275 ಹೈವೇ ಸರ್. ಸೊ ಐ ವಿಲ್ ಗಿವ್ ಯು ಅ ರಿಕ್ವೆಸ್ಟ್ ಸರ್, ಪ್ಲೀಸ್ ಯು ನೋ ಬಿ ಸಿಂಪಥೆಟಿಕ್ ಟು ಮೈಸೂರಿಯನ್ ಸರ್. ವಿ ನೀಡ್ ದಿಸ್ ಬಿಕಾಸ್ ಬೈ ದ ಹಾರ್ಟ್ ಆಫ್ ಸಿಟಿ ವಿಲ್ ಬಿ ಕಂಜೆಸ್ಟೆಡ್ ಡ್ಯೂರಿಂಗ್ ದಿ ಯು ನೋ ಪೀಕ್ ಅವರ್ ಸರ್. ಓನ್ಲಿ ಟು ಡಿ ಕಂಜೆಸ್ಟ್ ದಿ ಮೈಸೂರು ಸಿಟಿ ವಿ ನೀಡ್ ಟು ಹ್ಯಾವ್ ದೀಸ್ ಫ್ಲೈಓವರ್ ಸರ್. ಐ ಹೋಪ್ ಯು ವಿಲ್ ಆಲ್ಸೋ ಸ್ಯಾಂಕ್ಷನ್ ದೀಸ್ ಹೈವೇಸ್ ದೀಸ್ ಯು ನೋ ಫ್ಲೈಓವರ್ ಸರ್. ಫೈನಲಿ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ಆರ್ಡರಿಂಗ್ ಎ DPR for the construction for the expansion of Nanjangudu, Mysuru and Nanjangudu highway into a 6-line express line sir, and with a service road. I thank you on behalf of every Mysurian and the people of Nanjangudu sir. Thank you so much sir. Nitin Gadkari avaru illi bandu ishtella kottidare, kottaga namige we should be grateful to him. Olle highway na kottidare, demand nadbekare kottid kelsad bagge na first helbekagutte. I pray to Goddess Chamundeshwari, once again you will get elected from Nagpur and you will be the minister for road transport and highways for another 5 years. Only you are capable of changing the landscape of India sir. Only you are capable of connecting the ports, connecting all the cities through your road network sir. I wish you all the best on behalf of every Mysurian sir. Hage nama Madhyappa sir idare, ಬಹಳ ಅವರು ಮೈಸೂರು ಬಗ್ಗೆ ಆಸಕ್ತಿಯನ್ನ ಪ್ರೀತಿಯನ್ನು ಇಟ್ಕೊಂಡಿರುವಂತರು, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಅವರ ಯೋಗದಾನನು ಕೂಡ ಎಲ್ಲ ವಿಷಯಗಳಲ್ಲೂ ಕೂಡ ಇದೆ. ಹಾಗೆ ನಮ್ಮ ರೇವಣ ಸರ್ ಬಂದಿದ್ದಾರೆ, ಎಡಗೌಡನಹಳ್ಳಿಯಿಂದ ಮೈಸೂರಿಗೆ 4-line ಹೈವೇ ಆಗುತ್ತೆ, ನಮ್ಮ ಬಿಳಿಕೆರೆವರೆಗೂ. ಆ ಹೈವೇನಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ದೊಡ್ಡಗೌಡರು ಇವತ್ತು ಬಂದಿಲ್ಲ, ಅವತ್ತು ನಿತಿನ್ ಗಡ್ಕರಿ ಸಾಹೇಬರ ಮನೆಗೆ ಹೋದಾಗ ಎಡಗೌಡನಹಳ್ಳಿಯಿಂದ ಬಿಳಿಕೆರೆವರೆಗೆ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಇದ್ರು. ಹಾಗೆ ಸಾರಾ ಮಹೇಶ್ ಅವರು ಕೂಡ ಬಂದಿದ್ರು, ಇದು ಆಗ್ಲೇಬೇಕು ಅಂತ ಹೇಳಿದ್ರು. 4-line ಕೂಡ ಇವತ್ತು ಭೂಮಿ ಪೂಜೆ ನಡೀತಾ ಇದೆ. ನಾನು ದೊಡ್ಡಗೌಡರಿಗೆ ಹಾಗೂ ರೇವಣ ಸಾಹೇಬರಿಗೆ ಸಾರಾ ಮಹೇಶ್ ಅಣ್ಣನಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಆ 4-line ಹೈವೇ ಆದಷ್ಟು ಬೇಗ ಕೆಲಸನೂ ಕೂಡ ಪ್ರಾರಂಭ ಆಗ್ತಿದೆ. ಇವತ್ತೆಲ್ಲ ಮೈಸೂರಿಯನ್ಸ್ ಸೇರಿದರೆ ನಾವು ನೀವೆಲ್ಲ ಸೇರಿ ಒಳ್ಳೆ ಮೈಸೂರನ್ನ ಕಟ್ಟೋಣ. ಮೈಸೂರಿಗೆ ಮುಂದಿನ ದಿನದಲ್ಲಿ ಒಳ್ಳೆದಾಗಬೇಕು, ಮೈಸೂರಿಗೆ ಅಭಿವೃದ್ಧಿ ಆಗಬೇಕು, ಟೆಕ್ ಜಾಬ್ ಬರಬೇಕು. ಬೆಂಗಳೂರಿನಲ್ಲಿ 92 BT ಕಂಪನಿಗಳಿದೆ, 6,500 IT ಕಂಪನಿಗಳಿದೆ, ಆದರೆ ಮೈಸೂರಿನಲ್ಲಿ ಅಂತ ಯಾವ ಕಂಪನಿಗಳು ಇಲ್ಲ. ಮೈಸೂರಿಗೆ ಈ ರೋಡು ರೈಲು ನೆಟ್ವರ್ಕ್ ಇಂದಾಗಿ ಖಂಡಿತ ಮುಂದಿನ ದಿನದಲ್ಲಿ ಕಂಪನಿ ಬರುತ್ತೆ. ಮೈಸೂರಿನ ಬೆಳೆಸೋಣ, ನಮ್ಮ ಮಕ್ಕಳಿಗೆ ನಮ್ಮ ಮನೆ ಬಾಗಿಲಲ್ಲಿ ಕೆಲಸ ಸಿಗುವಂತಾಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಮೇಲೆ ಇರಬೇಕು ಅಂತ ಹೇಳಿ ನಾನು ಎಲ್ಲರನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮೈಸೂರಿಗರ ಮನದ ದನಿಯಾಗಿ ಒಂದಷ್ಟು ವಿಚಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.